ಸರಿ ಪ್ರವಾದಿ ವಿಚಾರದಲ್ಲಿ ಮುಂದುವರೆದ ಭಾಗವಾಗಿ ಸುದ್ದಿಯನ್ನು ತೆಗೆದುಕೊಂಡು ಹೋಗ್ತಾಯಿದ್ದೀವಿ ರಾಜ್ಯದಲ್ಲಿ ಮುಸ್ಲಿಂ ಸಂಘಟನೆಗಳು ಒಂದಿಷ್ಟು ಪ್ರತಿಭಟನೆಗಳನ್ನು ಇವತ್ತು ಮಾಡಬಹುದು ರಾಜ್ಯ ಸರ್ಕಾರ ತಯಾರಿಯನ್ನು ಮಾಡಿಕೊಂಡಿದೆ ಮುಖ್ಯಮಂತ್ರಿಗಳ ಪ್ರಕಾರ ಶಾಂತಿಯನ್ನೆಲ್ಲರೂ ಕಾಪಾಡ್ಕೊಳ್ಳಿ ಯಾವುದೇ ಒಳಗಾಗಬೇಕಾದ ಅವಶ್ಯಕತೆಗಳೇ ಇಲ್ಲ ಒಂದು ವೇಳೆ ಆದರೆ ಅದನ್ನು ಕಾನೂನು ಸುವ್ಯವಸ್ಥೆ ಅಂತ ಪರಿಗಣಿಸಿ ನಾವು ನಮ್ಮ ಕ್ರಮವನ್ನು ನಾವು ತೆಗೆದುಕೊಳ್ಳಬೇಕಾಗತ್ತೆ ಅಂತ ಹೇಳಿದ್ದಾರೆ ಪ್ಲಸ್ ರಾಜ್ಯದ ಎಲ್ಲ ಪೊಲೀಸರಿಗೆ ಸಂದೇಶವನ್ನು ಕೊಟ್ಟಿದ್ದಾರಂತೆ ಮುಖ್ಯಮಂತ್ರಿಗಳು ಅಥವಾ ಹೋಮ್ ಮಿನಿಸ್ಟ್ರಿ ಕ್ರಮ ತಗೊಳ್ಳಿ ಕೇರ್ಫುಲ್ ಆಗಿರಿ ಕಟ್ಟೆಚ್ಚರದಲ್ಲಿ ಇರಿ ಅಂತ ಗೊತ್ತಿಲ್ಲ ಏನಾಗುತ್ತೆ ಅಂತ ಇದು ರಾಜ್ಯದ ಸ್ಥಿತಿ ಇನ್ನು ದೇಶದಲ್ಲಿ ಇವತ್ತೇನಾಗುತ್ತೋ ವಿ ಹ್ಯಾವ್ ನೋ ಐಡಿಯಾ ಇವತ್ತು ದೇಶದ ಪರಿಸ್ಥಿತಿ ಏನಾಗಬಹುದು ಅಂತ ಮೋಸ್ಟ್ ಲೈಕ್ಲಿ ಇವತ್ತಾಗಲಿಕ್ಕಿಲ್ಲ ಜಾಸ್ತಿ ಇನ್ನೊಂದು ದಿನಕ್ಕೆ ಇದೇ ರೀತಿಯ ಶಾಕ್ ಟ್ರೀಟ್ಮೆಂಟ್ ಇರುತ್ತೆ ಅಂತ ಕಾಣುತ್ತೆ ಎಸ್ ಪ್ರತಿಭಟನೆ ಮಾಡಕ್ಕೆ ಅವಕಾಶ ಕೊಡಿ ಅನ್ನೋರು ಕೆಟ್ಟದಾದ್ರೆ ನಾವೇ ಅಂತ ಸರ್ ಯಾರು ಹೇಳಬೇಕಾಗಿಲ್ಲ ಹೇಳ ಆಗೋಗಿದೆ ಅದು ತಗೊಳ್ಳಲ್ಲ ಅಷ್ಟೇ ಯಾರು ತಗೊಳ ಕಾಂಗ್ರೆಸ್ನವರು ತಗೊಳಲ್ಲ ಬಿಜೆಪಿನವ್ರು ತಗೊಳ್ಳಲ್ಲ ಇವರು ತಗೊಳ್ಳಲ್ಲ ಇನ್ನೊಬ್ರು ತಗೊಳ್ಳೋಲ್ಲ ಕಾನೂನು ಶಿಸ್ತುಬದ್ಧವಾಗಿ ಎಲ್ಲರಿಗೂ ಅನ್ನೋ ಇಂಪ್ಲಿಮೆಂಟೇಷನ್ ಆದ್ರೆ ಆ ಭಿಗಳೆಲ್ಲ ಇರುತ್ತವೆ ಯಾರು ತಗೊಳ್ಳಲ್ಲ ಅವರು ತಗೊಳಲ್ಲ ಅವಕಾಶನೇ ಕೊಡಬಾರ್ದು ಅಂತವ್ರಿಗೆ ಏನ್ರಿ ಅವಕಾಶ ಕೊಡಬಾರ್ದು ಅಂದ್ರೆ ಮಾಡ್ಬಕೆ ಬಿಡಬಾರ್ದು ಸರ್ ನಿಮ್ಗೆ ಕಳಿಸ್ಕೊಡ್ತೀನಿ ಹೋಗ್ತಾಡಿರಿ ಇಪ್ಪತ್ತೈದು ಸಾವಿರ ಜನ ಬರ್ತಾರೆ ರೋಡ್ಗೆ ನೀವು ಹೋಗಿ ನೀಡಿ ತಡೀರಿ ಮತ್ತೆ ಶಿವಮೊಗ್ಗದಲ್ಲ ಆದಾಗ ಏನು ಹುಡುಗಾಟ ಮಾತಾಡ್ತೀರಿ ನೀವುಗಳೆಲ್ಲ ಗ್ರೌಂಡ್ ರಿಯಾಲಿಟಿಗಳೇ ಇಲ್ಲ ನಿಮ್ಗಳ್ಗೆ ಇಪ್ಪತ್ತೈದು ಸಾವಿರ ಜನ ಮಸೀದಿಯಿಂದ ಆಚೆ ಬಂದಾಗ ಯಾವ ಪೊಲೀಸ್ನವ್ರು ರೀ ಯಾವ ಪೊಲೀಸ್ನವ್ರು ತಡೆ ಏನೋ ಐವತ್ತು ಜನ ನೂರು ಜನ ಬರ್ತಾರೆ ಪ್ರೊಟೆಸ್ಟಿಗೆ ಪರ್ಮಿಷನ್ ಕೊಡ್ತೀವಿ ಕೊಡಲ್ಲ ಅನ್ಕೋತೀರಿ ದಡ್ಗಾ ಬಡ್ಗ ತಡ್ಗಾ ಬಡ್ಗ ಅಂದ್ರೆ ಯಾವ ಪ್ರೊಟೆಸ್ಟ್ ಯಾರು ತಡೀತೀರಿ ಹೋಗಿ ಕಿತ್ತಾಟದ ರೀ ಅಲ್ಲಿ ಅವನು ಒಳಗಡೆಯಿಂದ ಒಬ್ಬ ಕಲ್ ಈ ಕಡೆಯಿಂದ ಒಬ್ಬ ಕಲ್ಲ ಹೊಡಿತಾನೆ ಏನು ತಡೀತೀರಿ ಮತ್ತೆ ಹಿಂಗೆ ಬಿಡು ಹಾಗೆ ಬೇಕಿದ್ರೆ ಇದ್ಗೊಳ್ಳಿ ಸಾಕಿದ್ರೆ ಹೋಗ್ಕೊಳ್ಳಿ ಇಲ್ಲಿ ನಾಲ್ಕು ಬಾರ್ ಒಳಗೆ ಒಳಗಾಕಿ ಸುಮ್ಮನೆ ಹೇಳ್ತಾ ಇದ್ರೆ ನಿಮ್ಗೆ ಸಿ ಪೀಪಲ್ ಡೋಂಟ್ ಅಂಡರ್ಸ್ಟ್ಯಾಂಡ್ ಗ್ರೌಂಡ್ ರಿಯಾಲಿಟಿನ ಸುಮ್ಮನೆ ಮಾತಾಡ್ತಾ ಇರ್ತೀರಿ ಎಲ್ಲರೂ ಗ್ರೌಂಡ್ ರಿಯಾಲಿಟಿನೇ ಇರ್ತದೆ ಯಾವ ಪೊಲೀಸ್ ಎಷ್ಟು ಪೊಲೀಸ್ ಹಾಕೊಂಡು ನಿಲ್ಲಿಸ್ತೀರಿ ಕಷ್ಟ ಹಿಂಗೊಂದು ಅಂತ ಇಂಟೆಲಿಜೆನ್ಸಿಗೆ ಬೇರೆದೆಲ್ಲ ಗೊತ್ತಾಗುತ್ತೆ ಗೊತ್ತಿದೆ ಓಕೆ ಆಮೇಲೆ ಒಂದೇ ಸಲ ಅಷ್ಟು ಜನ ಬಂದಾಗ ಏನ್ ತಡೆ ಒಳಗಾಗ್ಲೇ ತಡ್ಕೊಂಡಿತ್ಕೊತೀರಂಗಾರೆ ಇವತ್ತು ಹದಿನಾರು ಜನಕ್ಕೆ ಮಾತ್ರ ಲೈಸೆನ್ಸ್ ಕೊಟ್ಟಿದ್ದೀನಿ ಒಳಗೋಗಿ ಏನಕ್ಕೆ ನೀವು ಮಸೀದಿಗೆ ಇವತ್ತು ಪಾಸ್ ಕೊಟ್ಟಿದ್ದೀನಿ ಇಪ್ಪತ್ತಾರು ಪಾಸ್ ಕೊಟ್ಟಿದ್ದೀನಿ ಇಪ್ಪತ್ತಾರು ಪಾಸ್ ಒಳಗೋಗಿರಪ್ಪ ಅಂತ ಬಿಡತ್ತೀರಾ ಇಲ್ಲಾಂದ್ರೆ ಇವನ್ನೆಲ್ಲ ಸಹಿಸಿಕೊಳ್ಬೇಕಲ್ಲ ಸರ್ ಮತ್ತೆ ಏನು ಮಾಡಬೇಕು ಅಂತ ನೀವು ಅಡ್ವೈಸ್ ಮಾಡಿಬಿಟ್ರೆ ನನಗೆ ನಾನು ಆ ಪ್ರಕಾರ ನಡ್ಕೋಬೋದು ಈಗ ರಾಜ್ಯದಲ್ಲಿ ಕರೋನಾ ಪಾಸಿಟಿವ್ನ ಕೇಸ್ಗಳ ಸಂಖ್ಯೆ ಐದು ಐದು ನೂರು ಗಡಿ ದಾಟ್ಕೊಂಡಿದೆ ಸರಿ ಬೆಂಗಳೂರಿನ ನಾನ್ನೂರ ತೊಂಬತ್ನಾಲ್ಕಕ್ಕೆ ಹೋಗಿದೆ ರಾಜ್ಯದಲ್ಲಿ ಪಾಸಿಟಿವ್ ರೇಟು ಎಷ್ಟು ಆಗಿದೆ ಎರಡು ಸಾವಿರದ ಎರಡು ಪಾಯಿಂಟ್ ಮೂರು ಅಂತ ಎಷ್ಟು ಆಗಿದೆ ಬೂಸ್ಟರ್ ಡೋಸು ಉಚಿತವಾಗಿ ನೀಡೋ ವಿಚಾರ ಕೇಂದ್ರ ಸಕಾಲ ತೀರ್ಮಾನ ಆಗಬೇಕು ಅಂತ ರಾಜ್ಯ ಹೇಳ್ತಿದೆ ನನ್ನ ಪ್ರಕಾರ ಅವ್ರು ತೀರ್ಮಾನ ಮಾಡಲ್ಲ ಯಾಕೆಂದರೆ ಬೂಸ್ಟರ್ ಡೋಸ್ನ ನಿಮ್ಮ ನಿಮ್ಮ ಕಾಸಲ್ಲಿ ತಗೊಳ್ಳಿ ಅಂತ ಹೇಳ್ತಾರೆ ಬಟ್ ಸರ್ಕಾರ ಮಾಡಿರೋ ಇತರೆ ಕೆಲಸಗಳೇನು ಅಂತ ನೋಡೋಣ ಸಾರ್ವಜನಿಕ ಸ್ಥಳಗಳಲ್ಲಿ ಮಾಸ್ಕನ್ನು ಕಡ್ಡಾಯ ಮಾಡಿಕೊಂಡಿದ್ದಾರೆ ಮಾಡಿದ್ರಲ್ಲ ಮೊದಲೇ ಇನ್ನು ಇವತ್ತು ಅಲ್ವಲ್ಲ ಇದು ಹೊಸದಲ್ವಲ್ಲ ಶಾಪಿಂಗ್ ಮಾಲ್ ರೆಸ್ಟೋರೆಂಟ್ ಪಬ್ಬು ಮಾಲ್ಗಳಲ್ಲಿ ಸ್ಕೂಲು ಕಾಲೇಜು ಹಾಸ್ಟೆಲು ಡ್ಯಾಶ್ 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 ಅಂದರೆ ಸಾರ್ವಜನಿಕ ಸ್ಥಳ ಆಟೋ ಬಸ್ಸು ಇಲ್ಲೆಲ್ಲ ಬಿ ಬಿ ಎಂ ಪಿ ಮಾರ್ಷಲ್ಸು ಪೊಲೀಸರಿಗೆ ಮಾಸ್ಕ್ ಕಡ್ಡಾಯ ಹೊಣೆಯನ್ನು ಕೊಡ್ತಿದ್ದಾರೆ ಇನ್ನು ಫೈನ್ ಸ್ಟಾರ್ಟ್ ಆಗಿಲ್ವಾ ಅಂತ ಅನ್ಸುತ್ತೆ ಮೋಸ್ಟ್ಲಿ ಹೇಳುತ್ತಿದ್ದಾರೆ ಅನ್ಸುತ್ತೆ ಈಗ ಫೈನ್ ಸ್ಟಾರ್ಟ್ ಮಾಡ್ತಾರೆ ಇದು ಸರ್ಕಾರ ಮಾಡ್ಕೋತಿರೋದು ನಮಗೆ ನಾವು ಮಾಡ್ಕೋಬೇಕಾಗಿರೋದು ಕರೋನಾ ಲಕ್ಷಣಗಳೇನಾದ್ರು ಕಾಣಿಸಿದರೆ ನಿರ್ಲಕ್ಷ್ಯ ಮಾಡುವುದು ಬೇಡ ಬಿಕಾಸ್ ನಮ್ಮ ಮೇಲೆ ಅದು ಒತ್ತಡ ಇಲ್ಲ ವೈರಸ್ದು ಅಂತ ತೋರಿಸ್ಕೊಂಬಿಟ್ರೆ ಒಂದು ಸರಿ ಒಳ್ಳೆಯದು ಓಕೆ ಬಂದ ಮೇಲೆ ನಾನು ವ್ಯಾಕ್ಸಿನ್ ತೊಗೊಂಡಿದ್ದೀನಿ ನನಗೇನೂ ಆಗೋಲ್ಲ ನಾನು ಓಡಾಡ್ತಾ ಇದ್ದರೂ ಏನೂ ಆಗಲಿಕ್ಕಿಲ್ಲ ಅಂತ ಅಂದ್ಕೋಬೇಡಿ ಸಿಗಾಕೊಳ್ಳೋ ಚಾನ್ಸಸ್ ಜಾಸ್ತಿ ಹಾಗಾಗಿ ನಾವು ನಾವು ಸ್ವಲ್ಪ ಕೇರ್ಫುಲ್ ಆಗಿದ್ದರೆ ಅಷ್ಟರ ಮಟ್ಟಿಗೆ ನಿಯಂತ್ರಣ ಬರುತ್ತೆ ಈಗಾಗಲೇ ಏನು ಕೋವಿಡ್ ಇದೆ ಎಲ್ಲರೂ ಕೂಡ ಅದನ್ನು ಪಾಲಿಸಿದರೆ ಭಾಳಷ್ಟು ಒಳ್ಳೆಯದು ಮತ್ತು ಪಕ್ಕದ ಮಹಾರಾಷ್ಟ್ರ ಕೇರಳ ಯಾವಾಗಲೂ ಕೂಡ ಅಲ್ಲಿ ಪ್ರಾರಂಭ ಆಗಿ ಬರ್ತದೆ ಅದರ ಮೇಲೂ ಕೂಡ ನಾವು ಸಂಪೂರ್ಣ ನಿಗಾ ಇಡ್ತೀವಿ ಕಳೆದ ಮೂರು ಬಾರಿ ನಮಗೆ ಏನು ಅನುಭವ ಇದೆ ಕರೋನಾ ನಡೆಸಿ ಅದರ ಅನ್ವಯ ನಾವು ಇದನ್ನ ಸಂಪೂರ್ಣವಾಗಿ ಅರ್ಲಿ ಸ್ಟೇಜ್ ಅಲ್ಲಿ ಇದನ್ನ ನಾವು ಕಂಟ್ರೋಲ್ ಮಾಡುವಂತ ವಿಶ್ವಾಸ ನಮಗಿದೆ ಏನು ಬೂಸ್ಟರ್ ಡೋಸ್ ಇದೆ ಅದನ್ನು ಹೆಚ್ಚಿಗೆ ಮಾಡುವಂತದಕ್ಕೆ ಇನ್ನೊಂದು ವಿಶೇಷ ಭಾಷಣ ಹೊಡಿತಾರೆ ಬರೀ ಭಾಷಣ 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 ಸುಳ್ಳು ಅಂತ ಹೇಳಲ್ಲ ಬಟ್ ಭಾಷಣ ಮಹಾರಾಷ್ಟ್ರ ಅದನ್ನು ನೀವು ಹೆಂಗೆ ಕಂಟ್ರೋಲ್ ಮಾಡಿದ್ದೀರಿ ಹಿಂದೆ ಇಲ್ಲ ಅಂತ ನಾವು ನೋಡಿಲ್ವಾ ಈ ಅಂಗೈ ಹೂಣ್ಣಿಗೆ ಕನ್ನಡಿ ಬೇರೆ ಕೇಳು ನೋಡಿಲ್ವಾ ನಾವು ಸ್ವಲ್ಪ ಆಯ್ತಪ್ಪ ಈಗ ಸಂಪೂರ್ಣ ರೀಗ ಇಟ್ಬಿಟ್ಟಿರಲ್ಲ ಚೀಫ್ ಮಿನಿಸ್ಟ್ರು ಇವತ್ತು ಕಳಿಸ್ಲಾ ಅಲ್ಲಿ ಏನು ಈಗ ಇಟ್ಟಿದ್ದೀರಿ ಅಂತ ನೋಡ್ಲಾ ಹೋಗಿ ತನ್ನ ಮುಖಕ್ಕೆ ರಾಚ್ತೀವಿ ಆಗ ಅಲ್ಲಿ ಏನು ಈಗ ಇಟ್ಟಿದ್ದೀರಿ ಅಂತ ಸುಮ್ಮನೆ ಬರೀ ಮೀಡಿಯಾಗಳಿಗೆ ಮಾತು 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 ಭಾಷಣ 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 ಅಷ್ಟೆ ಇನ್ನು ಬೆಂಗಳೂರು ನಗರದ ಜೀವನಾಡಿಯಾಗಿರುವಂತಹ ನಮ್ಮ ಮೆಟ್ರೋ ರೈಲು ಸಂಚಾರವನ್ನ ತಮಿಳುನಾಡಿನ ಹೊಸೂರಿನವರೆಗೂ ಕೂಡ ವಿಸ್ತರಿಸಬೇಕು ಅಂತ ಕೃಷ್ಣಗಿರಿ ಸಂಸದ ಡಾಕ್ಟರ್ ಎ ಚಲ್ಲಕುಮಾರ್ ಲೋಕಸಭೆಯಲ್ಲಿ ಪ್ರಸ್ತಾಪ ಮಾಡಿದ್ದಾರೆ ಈ ಸಂಬಂಧ ಕರ್ನಾಟಕ ಸರ್ಕಾರ ಈಗ ಸ್ಪಂದಿಸಿರೋದು ಆಕ್ರೋಶ ಕೆಡೆ ಮಾಡಿಕೊಟ್ಟಿದೆ ಹೊಸ ಮಾರ್ಗದಲ್ಲಿ ಬೊಮ್ಮಸಂದ್ರದಿಂದ ತಮಿಳುನಾಡಿನವರೆಗೂ ಹೊಸೂರಿನವರೆಗೂ ಇಪ್ಪತ್ತು ಪಾಯಿಂಟ್ ಐದು ಕಿಲೋಮೀಟರ್ ವರೆಗೂ ಮೆಟ್ರೋ ಮಾರ್ಗ ವಿಸ್ತರಣೆ ಮಾಡೋಕೆ ಈಗ ಕರ್ನಾಟಕ ಸರ್ಕಾರ ಹೊಸೂರು ಭಾಗದಲ್ಲಿ ಅಧ್ಯಯನ ನಡೆಸಿ ಅಂತ ತಮಿಳುನಾಡು ಸರ್ಕಾರಕ್ಕೆ ಮೌಖಿಕವಾಗಿ ಸೂಚಿಸಿದ್ದಾರೆ ಇದಕ್ಕೆ ಕರವೇ ಪ್ರವೀಣ್ ಶೆಟ್ಟಿ ಕೂಡ ತೀವ್ರ ವಿರೋಧ ವ್ಯಕ್ತಪಡಿಸಿದ್ದು ತಮಿಳುನಾಡು ಬದಲು ನೀವು ರಾಮನಗರ ಭಾಗಕ್ಕೆ ಮೆಟ್ರೋ ಸಂಪರ್ಕ ಕೊಡಿ ಮೇಕೆದಾಟು ಯೋಜನೆಗೆ ವಿರೋಧಿಸುತ್ತಿರುವಾಗ ಈ ಯೋಜನೆಯಿಂದ ನಮ್ಗೆ ಏನು ಆಗ್ಬೇಕಾಗಿಲ್ಲ ಯೋಜನೆ ಕಾರ್ಯರೂಪಕ್ಕೆ ತಂದ್ರೆ ವಿರೋಧಿಸ್ತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾರೆ ಸಾರಿಗೆ ತಜ್ಞರು ಕೂಡ ಆಕ್ಷೇಪಿಸ್ತಾ ಇದ್ದು ಈ ಯೋಜನೆಯಿಂದಾಗೋ ಟೆಕ್ನಿಕಲ್ ಸಮಸ್ಯೆ ರಾಜಕೀಯ ಸಮಸ್ಯೆಗಳ ಬಗ್ಗೆ ಯಾರು ಯೋಚನೆನೇ ಮಾಡಿಲ್ಲ ಅಲ್ಲಿನ ಟ್ರ್ಯಾಕ್ ಗೆ ತಮಿಳುನಾಡು ಸರ್ಕಾರ ದುಡ್ಡು ಖರ್ಚು ಮಾಡಿ ಬಿಎಂಆರ್ ಗೆ ಲಾಭ ಕೊಡೋಕೆ ಅದ ಹೆಂಗ್ ಸಾಧ್ಯ ಮುಂದಿನ ದಿನಗಳಲ್ಲಿ ರಾಜ್ಯಗಳ ನಡುವೆ ಸಮಸ್ಯೆಗಳು ಬಂದ್ರೆ ಇದರಿಂದ ಬಿಎಂಆರ್ಸಿಎಲ್ ಮೇರೆ ಪರಿಣಾಮ ಬೀರುತ್ತೆ ನಷ್ಟ ಆಗುತ್ತೆ ಅಂತ ಹೇಳಿದ್ದಾರೆ ಟೆಕ್ನಿಕಲ್ ಸಮಸ್ಯೆ ಇದೆಯಾ ಕಾಸಿನ ಲಾಭ ಯಾರಿಗೆ ನಷ್ಟ ಯಾರಿಗೆ ಅಂತ ಬಸವರಾಜ ಬೊಮ್ಮಾಯಿಯವರಿಗೆ ಒಂದು ಕನಿಷ್ಠ ಪ್ರಜ್ಞೆ ಇರಬೇಕು ಹೊಸೂರು ಸ್ಥಾಪನೆಯಾಗಿದ್ದೇ ಕರ್ನಾಟಕಕ್ಕೆ ಪಾಠ ಕಲಿಸೋಕ್ಕೆ ಆ ದಿನಮಾನಗಳಲ್ಲಿ ಆ ದಿನಮಾನದಲ್ಲಿ ಎಲ್ಲ ಸಾರ್ವಜನಿಕ ಉದ್ದಿಮೆಗಳು ಕರ್ನಾಟಕಕ್ಕೆ ಬಂದವು ಹೆಚ್ ಎ ಎಲ್ಲು ಹೆಚ್ ಎಮ್ ಟಿ ಐ ಟಿ ಐ ಬಿ ಇ ಎಲ್ಲು ಹೆಚ್ ಹೆಚ್ ಎ ಎಲ್ಲು ಬಿ ಎಚ್ ಇ ಎಲ್ಲು ಬಿ ಇ ಎಮ್ ಎಲ್ಲು ಆಡ ಇಸ್ರೋ ಐ ಎ ಎಸ್ ಸಿ ಎಲ್ಲ ಇಲ್ಲಿಗೆ ಬಂತು ಆಗ ಅವರು ತುಂಬ ಇದಾದಾಗ ಯೋಚನೆಗಳನ್ನು ಮಾಡ್ಕೊಂಡು ಹೊಸೂರಲ್ಲೂ ಇಂಡಸ್ಟ್ರಿ ಮಾಡಿದ್ರು ಐಡಿಯಾ ಇಸ್ ಸಿಂಪಲ್ ನಮ್ಮ ಬಾರ್ಡ್ರಲ್ಲಿದ್ದಾರೆ ಇಂಡಸ್ಟ್ರಿ ಅಲ್ಲಿ ನಡೆಯುತ್ತೆ ಉದ್ಯೋಗ ಅಲ್ಲಿ ನಡೆಯುತ್ತೆ ಟ್ಯಾಕ್ಸ್ ಅಲ್ಲಿಗೆ ಬರುತ್ತೆ ಆದರೆ ಆ ಜನ ಬೆಟರ್ ಲೈಫ್ಗೆ ಬೆಂಗಳೂರು ಕಡೆ ಇರ್ತಾರೆ ಇದು ನಮ್ಮ ಅಣೆ ಬರಹ ಇದೇ ಸ್ಕೀಮನ್ನು ಆಂಧ್ರದವರು ಈಗ ಅನಂತಪುರದಲ್ಲಿ ಮಾಡಿದ್ದಾರೆ ನಮ್ಮವರು ಮಣ್ಣು ತಿನ್ನಿ ಎಲ್ಲರೂ ಒಳ್ಳೆಯ ಮಣ್ಣು ಸಿಕ್ಕಿದ್ರೆ ಚೆನ್ನಾಗಿ ಯೋಚನಾ ಶಕ್ತಿ ಈಗ ಇದನ್ನು ಮಾಡಕ್ಕೆ ಹೋಗಬೇಡಿ ಎಲೆಕ್ಟ್ರಾನಿಕ್ ಸಿಟಿ ದಾಟಿ ಅರ್ಧ ಕಿಲೋಮೀಟರ್ ಮುಕ್ಕಾಲು ಕಿಲೋಮೀಟರ್ಗೆ ಹೋಗಿ ಟರ್ಮಿನೇಟ್ ಮಾಡ್ಕೊಳ್ಳಿ ಎಲೆಕ್ಟ್ರಾನಿಕ್ ಸಿಟಿ ನಾವು ಮಾಡಬೇಕು ಬಿಕಾಸ್ ಅದು ನಮ್ಮ ಜಾಗ ಏರಿಯಾ ಅದು ಮುಗಿಸ್ಕೊಳ್ಳಿ ಇಂಟರ್ನಲಿ ನಮ್ಮ ಇಂಡಸ್ಟ್ರಿಯಲ್ ಏರಿಯಾಗಳ ಕಡೆಗೆ ಕಡೆಗರ್ ಹೋಗೋದಾದರೆ ನೆಲಮಂಗ್ಲಕ್ಕೆ ಹೋಗಿ ಫಸ್ಟ್ ಐ ಥಿಂಕ್ ದಟ್ಸ್ ದ ಪ್ರೂಡೆಂಟ್ ವೇ ಆರ್ ಮೇ ಬಿ ಒಂದು ಬಿಡದಿ ಆರ್ ಹೊಸಕೋಟೆ ಆರ್ ದೇವನಹಳ್ಳಿ ಫೋರ್ ಚಾಯ್ಸಸ್ ಇದು ಬಿಟ್ಟು ನೀವು ಇನ್ನು ಏನೇ ಮಾಡಿದ್ರೂ ಕನ್ನಡ ದ್ರೋಹಿಗಳು ರಾಜ್ಯ ದ್ರೋಹಿಗಳು ಆ ಚಲ್ಲಕುಮಾರ್ಗೆ ಹೇಳಿ ಅಪ್ಪ ದಾಟು ಲಾಸೇ ಇಲ್ಲ ನಿನಗೆ ಒಪ್ಪಿಸ್ಕಂಬ ಹೋಗಿ ಸ್ಟೈಲಿನ್ ಹತ್ರ ಅಂತ ಸುಮ್ಮನೆ ವಾದ ಅದಕ್ಕೆ ದೊಡ್ಡ ಬಿಜೆಪಿ ದೇಶ ರಾಷ್ಟ್ರ ಮೊದಲು ದೇಶ ನೋಡಿ ಫಸ್ಟ್ ನಮ್ಮ ಅಮ್ಮನ್ನ ಪರವಾಗಿಲ್ಲ ಪರವಾಗಿಲ್ಲ ಎರಡನೇ ಅಮ್ಮನ್ ತಂದಿಟ್ಕೊಂಡ್ರೆ ಆಯ್ತು ಅವ್ರು ಮಾರ್ಕೊಂಡ್ಬಿಡೋಣ ಅಂತೀವಿ ಲಜ್ಗೇಟ್ ಅವ್ರ ಥರ ಆಡಬೇಡಿ ಕಾರ್ಮಿಕ ಇಲಾಖೆಯಲ್ಲಿ ಈಗ ಏನೋ ಅಕ್ರಮ ಅಂತೆ ಅದಕ್ಕೆ ಸಿ ಎಮ್ಗೆ ದೂರು ಕೊಡ್ತಿದ್ದಾರಂತೆ ಕಳಪೆ ಕಿಟ್ ಎಲ್ಲ ಕೊಟ್ಟಿದ್ದಾರೆ ಅಂತ ಇದು ಓ ವೆರಿ ಗುಡ್ ಮಾಡಿಸಿ ಎಲೆಕ್ಟ್ರಿಕಲ್ ಕೊಟ್ಟಿರೋ ಕಿಟ್ಟೆಲ್ಲ ಕಳಪೆ ದಾಖಲೆ ಸಮೇತ ಆರೋಪ ಮಾಡ್ತಿದ್ದಾರೆ ಜನ ನನಗೇನು ಆಶ್ಚರ್ಯ ಆಗೋಲ್ಲ ಈ ಕಳಪೆ ಕಿಟ್ ಕೊಡೋದ್ರಲ್ಲೆಲ್ಲ ಉದ್ದೇಶನೇ ಅದರ ಬಿಲ್ಲಿಂಗು ಟಾಪ್ ಕ್ವಾಲಿಟಿ ಕಿಟ್ಗೆ ಆಗಿರ್ಬೋದು ಏನು ಆಶ್ಚರ್ಯ ಆಗೋಲ್ವಲ್ಲ ಇದು ಪ್ಲಂಬಿಂಗ್ ಟೂಲ್ ಕಿಟ್ ಆರು ಸಾವಿರ ರೂಪಾಯಿ ಅಂತೆ ಎರಡು ಕೋಟಿ ಕಾರ್ಪೆಂಟರ್ ಟೂಲು ಐದು ಸಾವಿರ ರೂಪಾಯಿ ಥರ ಪೇಂಟಿಂಗ್ ಕಿಟ್ಟ ಮೂರು ಸಾವಿರದ ಆರುನೂರು ಥರ ಬಾರ್ಬೆಂಡಿಂಗ್ ಕಿಟ್ಟು ನಾಲ್ಕು ಸಾವಿರದ ಏಳ್ನೂರು ಥರ ಹೋಟೆಲ್ಲ ಸೇರಿ ಒಂದು ಎರಡು ಎರಡು ನಾಲ್ಕು ಒಂದು ಆರು ಒಂದು ಏಳು ಏಳು ಒಂದು ಒಂದು ಎಂಟು ಕೋಟಿ ಒಂಬತ್ತು ಕೋಟಿ ಖರೀದಿ ಮಾಡಿದ್ದಾರೆ ಖರೀದಿ ಮಾಡೋದು ಇಂಪಾರ್ಟೆಂಟ್ರೀ ಅದೊಂದೇ ತನ್ನ ಮಾರ್ಗ ಹಿಂಗೆ ದುಡ್ಡು ಹುಡ್ಕೊಳ್ಳೋಕೆ ಇನ್ನೇನು ಕ್ವಾಲಿಟಿ ನಾವು ಮಾತಾಡಿಲ್ಲ ಖರೀದಿ ಏನು ಕ್ವಾಲಿಟಿ ನೀವು ಕೇಳೋದು ಸರ್ ಪೇಂಟಿಂದಲ್ಲ ಎರಡು ಸಲ ಹಚ್ತಾ ಇದ್ದಂಗೆ ಆ ರೋಲರ್ ಎಲ್ಲ ಮುರಿದೋಗ್ತಾವಂತೆ ಸರ್ ಅದನ್ನು ನೀವು ಮ್ಯಾನುಫ್ಯಾಕ್ಚರ್ ಮಾಡಿದವನನ್ನು ಕೇಳಿ ಯಾಕೆ ಕೇಳ್ತಾ ಇದೀರಿ ಟಾಪ್ ಕ್ವಾಲಿಟಿ ಅಂತ ಕೊಟ್ಟಿದ್ದೀರಲ್ಲ ಸರ್ ಉಪಯೋಗಕ್ಕೆ ಅವ್ನು ಕೊಟ್ಟ ನನಗೆ ಒಳ್ಳೆ ಕ್ವಾಲಿಟಿ ಅಂತ ನಾನು ಕೊಟ್ಟೆ ನಾನೇನು ಮಾಡಲಿ ಯಾರು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾನೆ ನೀವು ಅವನ ಮೇಲೆ ಅವನ ಮೇಲೆ ಕೇಸ್ ಹಾಕಬೇಕು ಸಾಧ್ಯ ಆದರೆ ಎ ಐ ಎಮ್ ಸಂಸದ ಹೇಳಿದಾನಲ್ಲ ಅವ್ರು ನೆಣ್ಗೆ ಹಾಕ್ಬಿಟ್ರಾಯ್ತು ಅವನ ನೇಣ್ಗಾ ಹಾಕ್ಬಿಡೋಣ ನೀವು ಅವನನ್ನು ಕೇಳಬೇಕು ಹೀಗೆಲ್ಲ ಮಂತ್ರಿಗಳನ್ನು ಕೇಳೋದು ಮಾಡೋದು ಎಲ್ಲ ಮಾಡಬಾರ್ದು ಇಸ್ಕೊಳ್ಳಿ ಇಲ್ಲ ಸ್ವಲ್ಪ ನಿಮಗೆ ಗಾಂಭೀರ್ಯ ಗಂಭೀರ ಗಂಭೀರತೆ ಇರಬೇಕಲ್ವಾ ಮಂತ್ರಿ ಅಂದ್ರೇನು ಅವ್ರನ್ನೆಲ್ಲ ಕೇಳ್ತಾರ ಈಗ ಬಸವರಾಜ ಬೊಮ್ಮಾಯಿಯವ್ರಿಗೆ ದೂರು ಕೊಟ್ಟಿದ್ದೀವಿ ಅಂತಿದ್ದೀರಿ ಹಾಂ ಕೊಟ್ರಾ ಒಳ್ಳೇದಾಯ್ತು ಅವ್ರ ಕ್ರಮಕ್ಕೆ ತಗೊಳ್ತಾರೆ ಹಂಗಾದ್ರೆ ಅಲ್ಲ ಅವ್ರು ತನಿಖೆ ಸ್ಟಾರ್ಟ್ ಮಾಡಿಸ್ತಾರೆ ಈಗ ನಮ್ಮದು ಗೊತ್ತಿಲ್ಲ ಯಾರ್ದೋ ಮೊಮ್ಮಗು ಬಂದಾಗ ಇತ್ಯರ್ಥ ಆಗ್ಬೋದು ಬಸವರಾಜ್ ಬೊಮ್ಮಾಯಿಯವರದ್ದು ಎಷ್ಟು ಲೆಟರ್ ತಗೊಂಡಿದ್ದಾರೋ ಎಷ್ಟು ತನಿಖೆ ಮಾಡಿಸ್ತಿದಾರೋ ಫೈಲ್ ಎಷ್ಟು ಉಳಿದೋ ಫೈಲು ಎಷ್ಟು ತುಂಬ ಡಾಕ್ಟರ್ ಡಾಕ್ಟರ್ಸ್ ಏನೇನು ಮಾಡ್ತಾರೆ ಇನ್ವೆಸ್ಟಿಗೇಷನ್ ದೇಹದ ಇವ್ರ ಹೆಸರೇ ಡಾಕ್ಟರ್ ಇನ್ವೆಸ್ಟಿಗೇಷನ್ ಆಗಿಬಿಡ್ಬೋದು ಹಿಂಗೆ ಆದರೆ